ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಲು ಸಂಘದ ಈಗಾಗಲೇ ಪ್ಲಾನ್ಗಳು ನಡೆದಿದೆ, ಕಾರ್ಯತಂತ್ರಗಳನ್ನು ಈಗಾಗಲೇ ರೂಪಿಸಲಾಗ್ತಾ ಇದೆ. ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಗೆ ಆರ್ಎಸ್ಎಸ್ ಮುಖಂಡರು ಮೂರು ಮಂತ್ರಗಳ ಬೋಧನೆ ಕೂಡ ಮಾಡಿದ್ದಾರೆ. ತಡರಾತ್ರಿ ಸರಿಸುಮಾರು 4 ಗಂಟೆಗಳ ಕಾಲ ನಡೆದಂತಹ ಚರ್ಚೆಯಲ್ಲಿ ಲೋಕಸಮರವನ್ನ ಗೆಲ್ಲಲು ಅಗತ್ಯವಾದಂತಹ 3 ಪ್ರಮುಖ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲಿಸಿ ಅಂತ ಸಂಘದ ಮುಖಂಡರು ಬಿಜೆಪಿ ಸಾರಥಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಶಬರಿಮಲೆ ವಿಚಾರ ಆಗಿರಬಹುದು, ಆ ವಿಚಾರಗಳನ್ನ ಮುಂದಿಟ್ಟುಕೊಂಡು ದಕ್ಷಿಣ ಭಾರತದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಳ್ಳಲು ಸಂಘದ ನಾಯಕರು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಶಬರಿಮಲೆ ಭಾವನಾತ್ಮಕ ವಿಚಾರವಾಗಿದ್ದು ಕೋಟ್ಯಾಂತರ ಭಕ್ತರ ಭಾವನೆಗೆ ಘಾಸಿಯಾಗಿದೆ. ಶಬರಿಮಲೆಗೆ ಮಹಿಳೆಯರ ಪ್ರವೇಶಕ್ಕೆ ಬಿಜೆಪಿಯ ವಿರೋಧವಿದೆ ಅಂತ ಕೇರಳ ಹಾಗೂ ತಮಿಳುನಾಡಿನ ಜನಕ್ಕೆ ಮನವರಿಕೆಯಾದರೆ ಅದು ಬಿಜೆಪಿಗೆ ಮತ್ತಷ್ಟು ಲಾಭವಾಗುತ್ತೆ. ಹೀಗಾಗಿ ಪಕ್ಷಕ್ಕೆ ನೆಲೆಯಿಲ್ಲದ ಆ ಭಾಗದಲ್ಲಿ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸುವಂತೆ ಸೂಚಿಸಲಾಗಿದೆ. ಸಭೆಯಲ್ಲಿ ಆರ್ಎಸ್ಎಸ್ ಸಹ ಕಾರ್ಯದರ್ಶಿಯಾಗಿರತಕ್ಕಂತಹ ಭಯ್ಯಾಜಿ ಜೋಶಿ, ಬಿಜೆಪಿ ರಾಷ್ಟೀಯ ಸಹ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಸೇರಿದಂತೆ ಆಯಾ ರಾಜ್ಯಗಳ ಪ್ರಚಾರಕರು ಪ್ರಮುಖರು ಪಾಲ್ಗೊಂಡಿದ್ದಾರೆ. ಇನ್ನು ಸಭೆಯಲ್ಲಿ ಚುನಾವಣೆಗೆ 6 ತಿಂಗಳುಗಳ ಕಾಲ ಇರುವಾಗ ಆರ್ಎಸ್ಎಸ್ ನಾಯಕರು ಇಂಥದ್ದೊಂದು ಸಭೆಯನ್ನು ನಡೆಸಿರುವುದಾಗಿ ಮಹತ್ವದ್ದಾಗಿದೆ. ಇನ್ನು ಬೆಳಗ್ಗೆ ಕರಾವಳಿ ಬಿಜೆಪಿ ಜನಪ್ರತಿನಿಧಿಗಳ ಜೊತೆ ಅಮಿತ್ ಶಾ ಮಾತುಕತೆ ಕೂಡ ನಡೆಸಿದ್ದು ಲೋಕಸಭಾ ಚುನಾವಣೆಗೆ ತಯಾರಾಗುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈಗ ಲೋಕವನ್ನ ಗೆಲ್ಲಲು ಈಗಾಗಲೇ 3 ಸೂತ್ರಗಳನ್ನು ಆರ್ಎಸ್ಎಸ್ನವರು ಅಮಿತ್ ಶಾಗೆ ಕೊಟ್ಟಿರುವಂತದ್ದು. ಮೊದಲನೇ ಸೂತ್ರ, ಲೋಕಸಮರದವರೆಗೂ ಉತ್ತರ ಭಾರತದಲ್ಲಿ ರಾಮ ಮಂದಿರ ಜಪವನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ಮಾಡಿಸಿ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಆರ್ಎಸ್ಎಸ್ ನಾಯಕರು ಅಮಿತ್ ಶಾಗೆ ಕೊಟ್ಟಿದ್ದಾರೆ. ಹಾಗೆ ಸಂಘದ ಸೂತ್ರ 2, ದಕ್ಷಿಣ ಭಾರತದಲ್ಲಿ ಶಬರಿಮಲೆಯ ಅಯ್ಯಪ್ಪ ವಿವಾದವನ್ನ ಜೀವಂತವಾಗಿರಿಸಿಕೊಂಡಿರಿ ಅನ್ನುವಂತಹ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಹಾಗೆ ಕರ್ನಾಟಕದಲ್ಲಿ ಅಯ್ಯಪ್ಪ ಭಕ್ತರು ಹೆಚ್ಚಿನ ಜನ ಇದ್ದಾರೆ, ಹಾಗಾಗಿ ಪ್ರತಿಭಟನೆಗೆ ರಣತಂತ್ರವನ್ನ ರೂಪಿಸಿ ಅನ್ನುವಂತಹ ಮಾರ್ಗದರ್ಶನವನ್ನ ಕೂಡ ಆರ್ಎಸ್ಎಸ್ ಕೊಟ್ಟಿರುವಂಥದ್ದು. ಹಾಗೆ ನಾಳೆಯಿಂದ ಶಬರಿಮಲೆಯಲ್ಲಿ ಅಯ್ಯಪ್ಪ ದೇಗುಲ ತೆರೀತಾ ಇದೆ, ಹಾಗಾಗಿ ಇದೇ ವಿಚಾರವನ್ನ ಪ್ರಮುಖವಾಗಿ ಇಟ್ಟುಕೊಂಡು ರಣತಂತ್ರವನ್ನ ರೂಪಿಸಿ ಅಂತ ಹೇಳಲಾಗಿದೆ. ಈಗಾಗಲೇ ಲೋಕವನ್ನ ಗೆಲ್ಲಲು 3 ಸೂತ್ರಗಳನ್ನು ಆರ್ಎಸ್ಎಸ್ ಕೊಟ್ಟಿರುವಂಥದ್ದು. ಸಂಘದ ಸೂತ್ರ 2 ನಾವೀಗ ಗಮನಿಸ್ತಾ ಇದ್ದೀವಿ, ಮಹಿಳೆಯರ ಪ್ರವೇಶವನ್ನು ವಿರೋಧಿಸಿ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇದು ಬಿಜೆಪಿಗೆ ಮತ್ತಷ್ಟು ಲಾಭವಾಗಿರೋ ನಿಟ್ಟಿನಲ್ಲಿ ಮತ್ತಷ್ಟು ಕಾರ್ಯತಂತ್ರವನ್ನು ರೂಪಿಸಿ ಅಂತ ಹೇಳಿದ್ದಾರೆ. ಹಾಗೆ ಸಂಘದ ಸೂತ್ರ 3 ಏನು ಅಂತ ನೋಡ್ತಾ ಇದ್ದೀವಿ, ಕರಾವಳಿಯಲ್ಲಿ ಹೆಚ್ಚಿರುವಂತಹ ಗೋವುಗಳ ಕಳ್ಳ ಸಾಗಾಣಿಕೆಗೆ ಬ್ರೇಕ್ ಹಾಕಿಸಿ ಎನ್ನುವಂತಹ ಮಾಹಿತಿಯ ಅಂಶವನ್ನ ಹೇಳಿದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ಬ್ರೇಕ್ ಹಾಕಿ ಅಂತ ಹೇಳಿದ್ರು, ಬಟ್ ಸ್ಟಿಲ್ ಅದು ಹಾಗೆ ಕಂಟಿನ್ಯೂ ಆಗ್ತಾ ಇತ್ತು. ಈಗ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಜಾನುವಾರು ಕಳ್ಳ ಸಾಗಣೆ ತಡೆ ನಿಟ್ಟಿನಲ್ಲಿ ಅಗ್ರೆಸಿವ್ವಾಗಿ ವರ್ತಿಸಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಅನ್ನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸುಖಪಾಲ್ ಪುಳಲ್ ಇದ್ದಾರೆ. ಸುಖಪಾಲ್ ಪುಳಲಿ, ಲೋಕ ಗೆಲುವಿಗೆ ಸಂಘದ ನಾಯಕರು ಈಗಾಗಲೇ 3 ಮಂತ್ರಗಳನ್ನ ಬೋಧಿಸಿದ್ದಾರೆ ಅಮಿತ್ ಶಾಗೆ. ಅಮಿತ್ ಶಾ ಇದಕ್ಕೆ ಅಸ್ತು ಅಂದಿದ್ದಾರಾ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಶಕುಂತಲ? ಆರ್ಎಸ್ಎಸ್ ನವರು ನೀಡಿರುವಂತಹ 3 ಸೂತ್ರಗಳೇನಿದೆ ಅದನ್ನ ಖಡಾಖಂಡಿತವಾಗಿ ಅಮಿತ್ ಶಾ ತಮ್ಮ ಪಕ್ಷದಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮುಂಬರುವ ಲೋಕ ಚುನಾವಣಾ ದೃಷ್ಟಿಯಲ್ಲಿಟ್ಕೊಂಡೇ ಈ ರೀತಿಯಾದಂತಹ ಚರ್ಚೆಗಳಾಗಿರುವಂತದ್ದು. ಪ್ರಮುಖವಾಗಿ ಉತ್ತರ ಭಾರತದಲ್ಲಿ ರಾಮ ಮಂದಿರದ ವಿವಾದವನ್ನೇ ಮುಂದುವರಿಸಿಕೊಳ್ಬೇಕು, ಅದರ ನಿರ್ಮಾಣದ ಬಗ್ಗೆನೇ ಸಾಕಷ್ಟು ಹೋರಾಟಗಳನ್ನು ಮಾಡಬೇಕು ಅನ್ನುವಂಥದ್ದನ್ನ ಬಿಜೆಪಿಗೆ ಆರ್ಎಸ್ಎಸ್ ಮುಖಂಡರು ಸೂಚಿಸಿರುವಂತದ್ದು. ಅದರ ಜೊತೆಗೆ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಅಂದ್ರೆ ಶಬರಿಮಲೆಯ ಭಕ್ತರು ಇರುವಂತದ್ದೇ ಕರ್ನಾಟಕದಲ್ಲಿ ಹೆಚ್ಚಾಗಿ, ಅದರ ಜೊತೆಗೆ ಕೇರಳ ಮತ್ತೆ ತಮಿಳ್ನಾಡನ್ನು ಈ ಬಾರಿ ಸ್ವಲ್ಪ ಸೀಟ್ ಆದ್ರೂ ಪಡೆದುಕೊಳ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅಲ್ಲಿಗೂ ಶಬರಿಮಲೆಯ ವಿವಾದ ಏನಿದೆ ಅದನ್ನೇ ಅಳವಡಿಸಿಕೊಳ್ಬೇಕು. ಅಲ್ಲಿನೂ ಹೆಚ್ಚಿನ ಭಕ್ತರಿದ್ದಾರೆ, ಹಾಗಾಗಿ ಅವರನ್ನ ಓಲೈಸಿದ್ರೆ ಬಿಜೆಪಿಗೆ ಮತ್ತಷ್ಟು ಲಾಭ ಆಗುತ್ತೆ. ಗೋ ಕಳ್ಳ ಸಾಗಾಟ ಏನಿದೆ ಅದನ್ನ ಅತೀವ್ರವಾಗಿ ಖಂಡಿಸಬೇಕು, ಅದರ ಬಗ್ಗೆ ತೀವ್ರವಾದ ಹೋರಾಟ ಮಾಡಬೇಕು, ಆಗ ಮತ್ತಷ್ಟು ಲಾಭ ಈ ಕರಾವಳಿಯಿಂದ ಆಗುತ್ತೆ ಅನ್ನುವಂಥದ್ದನ್ನ ಆರ್ಎಸ್ಎಸ್ ನಾಯಕರು ಅಮಿತ್ ಶಾಗೆ ಹೇಳಿರುವಂತದ್ದು. ಹಾಗಾಗಿ ಅಮಿತ್ ಶಾ ಇದನ್ನ ಸಂಪೂರ್ಣವಾಗಿ ಒಪ್ಕೊಂಡಿದ್ದಾರೆ. ಈ ಆರ್ಎಸ್ಎಸ್ ನ ಅಖಿಲ ಭಾರತ ಬೈಠಕ್ ಏನಿದೆ ಅದು ಇನ್ನೂ ಮುಂದುವರೆದಿದೆ, ಅದರಲ್ಲಿ ಇನ್ನು ಸಾಕಷ್ಟು ಮಾಹಿತಿಗಳು ಬರುವಂತ ಸಾಧ್ಯತೆಗಳಿದೆ. ನಾವು ಇಲ್ಲಿ ಗಮನಿಸಬಹುದು ಮಂಗಳೂರಿನ ಸಂಘನಿಕೇತನದಲ್ಲಿ ಈ ಒಂದು ಆರ್ಎಸ್ಎಸ್ ನ ಬೈಠಕ್ ನಡೀತಾನೆ ಇದೆ. ಅದರಲ್ಲಿ ಹಿರಿಯ ನಾಯಕರುಗಳು ಆರ್ಎಸ್ಎಸ್ ನ ನಾಯಕರುಗಳು ಇರುವಂತದ್ದು, ಸುಮಾರು 400ಕ್ಕೂ ಅಧಿಕ ಮಂದಿ ಕಾರ್ಯಕರ್ತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಅವರೆಲ್ಲರ ನಿರ್ಧಾರ
ಬಿಜೆಪಿಯನ್ನ ಈ ಬಾರಿ ಉಳಿಸಿಕೊಳ್ಬೇಕು ಕರ್ನಾಟಕದಲ್ಲಿ ಇಪ್ಪತ್ತ ಐದು ಸೀಟುಗಳನ್ನಾದ್ರೂ ಪಡೀಬೇಕು ಅನ್ನುವಂತ ಕಾರಣಕ್ಕಾಗಿ. ಓಕೆ, ಈಗಾಗಲೇ ಪ್ಲಾನ್ ಏನೋ ರೆಡಿ ಮಾಡ್ಕೊಂಡಿದ್ದಾರೆ, ಇದರ ರೂಪುರೇಷೆಗಳು ಹೇಗಿರುತ್ತೆ, ಹಾಗೆ ಯಾವಾಗಿಂದ ಕಾರ್ಯತಂತ್ರವನ್ನ ರೂಪಿಸ್ತಾರೆ, ಯಾವಾಗಿಂದ ಚಾಲನೆ ಮಾಡ್ತಾರೆ ಅಂತ? ಇವತ್ತಿನಿಂದಲೇ ಇದಕ್ಕೆ ಬೇಕಾದಂತಹ ತಯಾರಿಗಳನ್ನ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ನ ನಾಯಕರು ಅಮಿತ್ ಶಾ ಅವರಿಗೆ ಸೂಚಿಸಿದ್ದಾರೆ. ಹಾಗಾಗಿ ಇವತ್ತಿನಿಂದಲೇ ಅಮಿತ್ ಶಾ ಅದಕ್ಕೆ ಬೇಕಾದಂತಹ ರೂಪುರೇಷೆಗಳನ್ನ ತಯಾರಿಗೊಳಿಸ್ತಾರೆ. ಅದರ ಜೊತೆಗೆ ರಾಜ್ಯದ ನಾಯಕರುಗಳಿಗೂ ಸಾಕಷ್ಟು ಮಾಹಿತಿಗಳನ್ನ ಅವರು ಕೆಲವೇ ದಿನಗಳಲ್ಲಿ ನೀಡ್ತಾರೆ. ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ರಾಮ ಮಂದಿರದ ವಿವಾದನ ಉತ್ತರ ಭಾರತದಲ್ಲಿ ಯಾವ ರೀತಿ ಹೆಚ್ಚುಗೊಳಿಸಬೇಕು, ಅದ್ರ ಜೊತೆಗೆ ಇಲ್ಲಿರುವಂತಹ ಶಬರಿಮಲೆಯ ವಿವಾದ ಏನಿದೆ ಅದಕ್ಕೆ ಮತ್ತಷ್ಟು ಅದು ಜೀವಂತವಾಗಿರುವಂತರನೇ ಏನೆಲ್ಲ ಹೋರಾಟಗಳನ್ನ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರಿಗೆ ಈಗಾಗಲೇ ಆರ್ಎಸ್ಎಸ್ ಅವರು ಸೂಚಿಸಿದ್ದಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ. ಓಕೆ, ಥ್ಯಾಂಕ್ ಯು ಸುಖಪಾಲ್ ಪೊಳಲಿ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.